ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಈಗ ಲಾಕ್ಡೌನ್ ನಡೀತಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಮೊಬೈಲ್ಗಳಿಗೆ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಹೊರಗಡೆ ಹೋದರೂ ಯಾವುದೇ ಮೊಬೈಲ್ ರೀಚಾರ್ಜ್ ಶಾಪ್ಗಳು ಓಪನ್ ಇರೋದಿಲ್ಲ. ಸೊ ನಮ್ಮ ಒಂದು ಮೊಬೈಲ್ನಲ್ಲಿ ನಾವೇ ನಮಗೆ ರೀಚಾರ್ಜ್ ಮಾಡ್ಕೊಳ್ಳೋದು ಹೇಗೆ, ಮತ್ತು ಬೇರೆಯವರ ಮೊಬೈಲ್ಗೆ ನಮ್ಮ ಒಂದು ಎ ಟಿ ಎಂ ಕಾರ್ಡ್ಗಳನ್ನು ಯೂಸ್ ಮಾಡಿಕೊಂಡು ರೀಚಾರ್ಜ್ ಮಾಡಿಸುವುದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡ್ಕೊಳ್ಳ್ದೇ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಫಸ್ಟು ನಾನು ಏರ್ಟೆಲ್ ಗ್ರಾಹಕರಿಗೆ ತಮ್ಮ ಒಂದು ಮೊಬೈಲ್ ನಂಬರ್ಗೆ ರೀಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ನೀವು ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ನ ಪ್ಲೇ ಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿದೆ, ಓಕೆನಾ? ಸೊ ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾದ್ಮೇಲೆ ನಂಬರ್ ಕೇಳುತ್ತೆ. ನಂಬರ್ ಹಾಕಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಒ ಟಿ ಪಿ ಬರುತ್ತೆ. ಅದನ್ನು ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಆ ಒಂದು ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗಿಬಿಡುತ್ತೆ. ನೆಕ್ಸ್ಟು, ನೀವು ಆ ಒಂದು ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ನಲ್ಲಿ ರೀಚಾರ್ಜ್ ಮಾಡೋದು ಹೇಗೆ ಅಂದರೆ, ಈ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಅಪ್ಲಿಕೇಶನ್ನಲ್ಲಿ ರೀಚಾರ್ಜ್ ಅಂತ ಇದೆ ನೋಡಿ. ಈ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ಮೊಬೈಲ್ ರೀಚಾರ್ಜ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ನಂಬರನ್ನು ಅಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ, ಓಕೆನಾ? ಸೊ ನಿಮ್ಮ ಒಂದು ನಂಬರನ್ನು ಟೈಪ್ ಮಾಡಿ ಆದಮೇಲೆ ನಿಮ್ಮ ಒಂದು ಪ್ಯಾಕ್ ಏನಿದೆ ಅಂದರೆ ರೀಚಾರ್ಜ್ ಪ್ಯಾಕ್ ಏನಿದೆ, ಸೊ ಆ ಒಂದು ಪ್ಯಾಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 149 ರುಪೀಸ್ದು ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ, ಓಕೆನಾ? ಇಲ್ಲಿ ಏರ್ಟೆಲ್ ಮನಿಯಿಂದ ಒಂದು ಆಫರನ್ನು ಕೊಡ್ತಿದ್ದಾರೆ. ಸೊ ಈ ಒಂದು ಏರ್ಟೆಲ್ ಮನಿಗೆ ನೀವು ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿ ಮನಿಯನ್ನು ಫಸ್ಟು ಎ ಟಿ ಎಮ್ ಕಾರ್ಡಿಂದ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಾದ್ಮೇಲೆ ಇಲ್ಲಿಂದ ರೀಚಾರ್ಜ್ ಮಾಡಿದ್ರೆ ಈಗ 249, 598 ಮತ್ತು 698 ರೀಚಾರ್ಜ್ಗಳಿಗೆ ನಿಮಗೆ 40 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಓಕೆನಾ? ಮತ್ತು 149 ಜಾಸ್ತಿ ರೀಚಾರ್ಜ್ ಮಾಡಿದ್ರೆ 25 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಮತ್ತು 149 ಅಂದರೆ 45 ರೂಪಾಯಿಗಿನ ಜಾಸ್ತಿ ರೀಚಾರ್ಜ್ ಮಾಡಿದ್ರೆ ನಿಮಗೆ 10% ಕ್ಯಾಶ್ ಬ್ಯಾಕನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಆಫರ್ ಚೆನ್ನಾಗಿದೆ. ಸದ್ಯಕ್ಕೆ ನಾನೊಂದು ಏರ್ಟೆಲ್ ಮನಿ ಆ್ಯಪ್ನ ರಿಜಿಸ್ಟರ್ ಮಾಡಿಲ್ಲ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ರಿಜಿಸ್ಟರ್ ಮಾಡ್ಕೊಬೋದು, ಓಕೆನಾ? ಈಗ ಇನ್ನೊಂದೇನಪ್ಪ ಅಂದರೆ, ನಮ್ಮ ಎ ಟಿ ಎಮ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ನೀವು ಮನಿ ಆ್ಯಡ್ ಮಾಡೋದು ಎ ಟಿ ಎಮ್ ಕಾರ್ಡಿಂದ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಇದನ್ನು ನೀವು ನೋಡಿದ್ರೆ ಅದು ಹೇಗೆ ಆ್ಯಡ್ ಮಾಡೋದಂತ ಗೊತ್ತಾಗುತ್ತೆ, ಓಕೆನಾ? ಸೊ ಫಸ್ಟು ಇಲ್ಲಿ ನಾವು ನ್ಯೂ ಕಾರ್ಡ್ ಮೇಲೆ ನಾವು ಕ್ಲಿಕ್ ಮಾಡ್ಕೊತ ಇದ್ದೀವಿ. ಸೊ ಇಲ್ಲಿ ನ್ಯೂ ಕಾರ್ಡ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತ ಇದ್ದೀನಿ. ಇಲ್ಲಿ ನಮ್ಮ ಒಂದು ಕಾರ್ಡ್ನ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಬೇಡದಿರೋ ನಾಯ್ಸ್ ಎಲ್ಲ ಸುಮಾರು ಬರ್ತಿದೆ. ಆ ಒಂದು ಕೀಟಗಳಿಗೆ ಬೇರೆ ಕೆಲಸ ಇಲ್ಲ, ನಾನು ವಿಡಿಯೋ ಮಾಡೋತ್ತಿಗೆ ಅದು ಕೂಗಬೇಕು, ಓಕೆನಾ? ಸೊ ಇವಾಗ ಪಾಕೆಟ್ಸ್ ಆ್ಯಪ್ನಲ್ಲಿ ನಾನು ಒಂದು ವರ್ಚುವಲ್ ಡೆಬಿಟ್ ಕಾರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನಾನು ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಟ್ರಾನ್ಸಾಕ್ಷನ್ನಲ್ಲಿ ನನ್ನ ಒಂದು ಟ್ರಾನ್ಸಾಕ್ಷನ್ ಸೆಕ್ಯೂರ್ ಇರಬೇಕು. ಯಾಕಂದರೆ ನನ್ನ ಒಂದು ಕಾರ್ಡ್ ಡೀಟೇಲ್ಸ್ಗಳನ್ನು ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಲ್ಲ, ಈ ಜನರಲ್ಲಿ ಯಾವುದಾದ್ರೂ ಹ್ಯಾಕರ್ ಇದ್ದರೆ ನನ್ನ ಒಂದು ಕಾರ್ಡ್ ಡೀಟೇಲ್ ಹ್ಯಾಕ್ ಆಗಬಹುದು. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಸೊ ದಟ್ಸ್ ವೈ ಈಗ ನನ್ನೊಂದು ಕಾರ್ಡ್ನಲ್ಲಿರುವ ನಂಬರನ್ನು ನಾನು ಹಾಗೆ ಅಲ್ಲಿ ಟೈಪ್ ಮಾಡಲಿದ್ದೇನೆ, ಓಕೆನಾ? 4332660 ಗೊತ್ತಿಲ್ಲ ನನಗೆ, 4336200. ಸಾರಿ, 4336200 ಮತ್ತೆ 357192 357192 8 7. ಸೊ ಈಗ ಕಾರ್ಡ್ನ ನಂಬರ್ ಏನಿದೆ, 16 ಡಿಜಿಟ್ನ ನಂಬರ್ ಅದು ನಿಮ್ಮ ಕಾರ್ಡ್ ಮೇಲೆ ಇರುತ್ತೆ. ಸೊ ಅದನ್ನು ನೀವು ಫಸ್ಟ್ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಕಾರ್ಡ್ ಮೇಲೆ ಏನು ಹೆಸರು ಇದೆಯೋ ಅದನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಕಾರ್ಡ್ನ ಎಕ್ಸ್ಪೈರಿ ಡೇಟ್ ಇಲ್ಲಿ ಹಾಕಿರ್ತಾರಲ್ಲ ನೋಡಿ, ಸೊ ಆ ಒಂದು ಎಕ್ಸ್ಪೈರಿ ಡೇಟನ್ನು ನೀವು ಎಂಟರ್ ಮಾಡಬೇಕು. ನಂದು 0422 ಅಂದರೆ 4th month 22nd ಅದು ಎಕ್ಸ್ಪೈರಿ ಆಗುತ್ತೆ. ಅದನ್ನು ಟೈಪ್ ಮಾಡಬೇಕು. ಮತ್ತು ಕಾರ್ಡ್ನ CVV ಅದು ನಿಮ್ಮ ಕಾರ್ಡ್ನ ಹಿಂದೆಗಡೆ ಇರುತ್ತೆ. 3 ಲೆಟರ್ಸ್ ಇರುತ್ತೆ ಅಂದರೆ 3 ನಂಬರ್ಸ್ ಇರುತ್ತೆ. ಸೊ ಆ ಒಂದು ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು, ನಂದು 126. ಅದಾದ ನಂತರ ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರೆ, ಒಂದು ವೇಳೆ ನೀವು ಏರ್ಟೆಲ್ ಥ್ಯಾಂಕ್ಸ್ ಆಪಿಗೆ SMS ಅಲೌ ಕೊಟ್ಟಿದ್ದರೆ ಆಟೋಮೆಟಿಕ್ಕಾಗಿ OTPನ ತೊಗೊಳುತ್ತೆ. ಇಲ್ಲಿ OTP ಅಂತ ಇದೆ ನೋಡಿ, ಅಲ್ಲಿ ನೀವು ಟೈಪ್ ಮಾಡಿ ಸಬ್ಮಿಟ್ ಕೊಡಬೇಕು. ಇಲ್ಲಾಂದರೆ SMS ಬಂದಿದ್ದ ಕೂಡಲೇ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ನಾನು ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ಗೆ SMS ಅಲೌ ಕೊಟ್ಟಿದ್ದೆ, ಓಕೆನಾ? ಈಗ ನಮ್ಮ ಒಂದು ಮೊಬೈಲ್ಗೆ 149 ರೂಪಾಯಿ ರೀಚಾರ್ಜು ಈಸಿಯಾಗಿ ಆಗಿದೆ.
ನೀವು ಯಾವುದೇ ಒಂದು ಮೊಬೈಲ್ಗೆ ಏರ್ಟೆಲ್ ನಂಬರ್ಗೆ ಈ ಒಂದು ಅಪ್ಲಿಕೇಶನ್ ನ ಮೂಲಕ ರೀಚಾರ್ಜ್ ಮಾಡ್ಕೊಳ್ಬಹುದು. ಈಗ ನಾನು ಇನ್ನೊಂದು ಅಪ್ಲಿಕೇಶನ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ ನ ಮೂಲಕ ನೀವು ಯಾವುದೇ ಜಿಯೋ ನಂಬರ್ಗೆ ರೀಚಾರ್ಜ್ ಮಾಡಿಕೊಂಡು ನೀವು ಕಮಿಷನ್ ಅನ್ನ ಪಡ್ಕೊಬಹುದು. ನಾರ್ಮಲ್ ಆಗಿ ಶಾಪ್ಗಳಲ್ಲಿ ಯಾವ ರೀತಿ ಜನರಿಗೆ ರೀಚಾರ್ಜ್ ಮಾಡಿ ಕಮಿಷನ್ ಅನ್ನ ಪಡ್ಕೊಂಡು ಹಣವನ್ನ ಅರ್ನ್ ಮಾಡ್ಕೊಂತಾರೋ ಅದೇ ರೀತಿ ನೀವು ಕೂಡ ಕಮಿಷನ್ ಅನ್ನ ಪಡ್ಕೊಬಹುದು. ಓಕೆನಾ? ಸೊ ಅದಕ್ಕೋಸ್ಕರ ನೀವು ಜಿಯೋ POS ಲೈಟ್ ಅನ್ನೋ ಒಂದು ಅಪ್ಲಿಕೇಶನ್ ನ ಪ್ಲೇ ಸ್ಟೋರ್ ಇಂದ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿಂದ ನೀವು ಆ ಒಂದು ಅಪ್ಲಿಕೇಶನ್ ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲೆಲ್ಲ ಕೊಟ್ಟಿರ್ತೀನಿ. ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಹಾಕಿ ಎಂಟರ್ ಕೊಟ್ಟರೆ ಸಾಕು, OTP ಬರುತ್ತೆ. ಒಂದು OTPನ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು UPI ಪಿನ್ ಅನ್ನ ಸೆಟ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ಅಪ್ಲಿಕೇಶನ್ ನೋಡ್ಲಿಕ್ಕೆ ಈ ರೀತಿ ಇರುತ್ತೆ. ಓಕೆನಾ? ಇದು ಹಣವನ್ನ ಯಾರೆಲ್ಲ ಸಂಪಾದನೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದಾರೋ ಅವರಿಗೆ ಇದು ಯೂಸ್ ಆಗುತ್ತೆ. ಇಲ್ಲಿ ಲೋಡ್ ಮನಿ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ 0 ರುಪೀಸ್ ಇದೆ. ಫಸ್ಟ್ ನಾವು ಲೋಡ್ ಮನಿ ಮೇಲೆ ಕ್ಲಿಕ್ ಮಾಡಿಕೊಂಡು, ನನ್ನ ಹತ್ರ ಜಾಸ್ತಿ ಏನು ದುಡ್ಡು ಇಲ್ಲ, ಈಗ ಎಷ್ಟು ಹಾಕ್ತಾ ಇದ್ದೀನಿ ಅಂದರೆ ಎಷ್ಟು ಒಂದು 100 ರುಪೀಸ್ ಹಾಕ್ತಾ ಇದ್ದೀನಿ. 100 ಬೇಡ, ಎಷ್ಟು 133 ರುಪಾಯಿ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿದೆ ವರ್ಚುವಲ್ ಕಾರ್ಡಲ್ಲಿ. ಆ ಒಂದು 133 ರುಪಾಯಿ ಹಾಕಿದ್ರೆ ನಮಗೆ 138 ರುಪಾಯಿ ಸಿಗ್ತಿದೆ. ವಾವ್, ಎಂತ ಒಳ್ಳೆ ಆಫರ್. ಓಕೆನಾ? ಅದೇ ನಾವು 10,000 ರುಪಾಯಿ ಅಕೌಂಟಿಗೆ ಹಾಕ್ಕೊಂಡ್ರೆ, ಓಕೆ 1,000 ರುಪಾಯಿ, ನಮಗೆ 416 ರುಪಾಯಿ ಎಕ್ಸ್ಟ್ರಾ ಸಿಗ್ತಿದೆ. ಈಗ 10,000 ರುಪಾಯಿಗೆ ನಾವು ರೀಚಾರ್ಜ್ ಮಾಡಿಕೊಂಡ್ರೆ 416 ರುಪಾಯಿದು ಇನ್ನೊಂದು ರೀಚಾರ್ಜ್ ಕೂಡ ನಾವು ಮಾಡ್ಕೊಬಹುದು. ಓಕೆನಾ? ಅಂದರೆ 10,000 ರುಪಾಯಿ ಒಂದೇ ರೀಚಾರ್ಜ್ ಅಲ್ಲ, ಒಬ್ಬೊಬ್ಬರಿಗೆ ರೀಚಾರ್ಜ್ ಮಾಡ್ತಾ. ಓಕೆನಾ? ನಮಗೆ ಇಷ್ಟು ಲಾಭ ಸಿಗ್ತಿದೆ. ಓಕೆ, 1,000 ರುಪಾಯಿ ಹಾಕಿದ್ರೆ ನಮಗೆ 41 ರುಪಾಯಿ ಸಿಗ್ತಾ ಇದೆ. ಸೊ ಈ ರೀತಿ ಮನಿನ ಆಡ್ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ ದುಡ್ಡನ್ನು ಕೊಡ್ತಿದ್ದಾರೆ. ಓಕೆನಾ? ಸೊ ಈ ರೀತಿ ನೀವು ನಿಮ್ಮ ಒಂದು ರೀಚಾರ್ಜ್ ಬಿಸ್ನೆಸ್ ಅನ್ನು ಮಾಡ್ಕೊಬೋದು ಜಿಯೋ ನಂಬರ್ಗೆ. ಇನ್ ಫ್ಯೂಚರ್ನಲ್ಲಿ ಎಲ್ಲದಕ್ಕೂ ರೀಚಾರ್ಜ್ ಮಾಡೋ ಥರ ಆಪ್ಷನ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ನಾವು ಈ ಒಂದು 133 ರುಪಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ? ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಅಮೌಂಟು 1,000 ರುಪಾಯಿಗಿನ ಮೇಲಿರಬೇಕು. ಅವಾಗ ನೀವು ಇಲ್ಲಿಂದ ನೀವು 1,000 ರುಪಾಯಿ ಹಾಕ್ಕೊಂಡು ಇನ್ನೂ ಕೆಲವರಿಗೆ ರೀಚಾರ್ಜ್ ಮಾಡ್ಕೊಬೋದು. ಆದರೆ ನೀವು ನಿಮಗೆ ಓನ್ ಆಗಿ ರೀಚಾರ್ಜ್ ಮಾಡ್ಕೊಬೇಕು ಅಂದರೆ ಈ ಒಂದು ಮೈ ಜಿಯೋ ಅಪ್ಲಿಕೇಶನ್ ಇದೆಯಲ್ಲ, ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು, ನಾನು ಆಲ್ರೆಡಿ ನನ್ನ ನಂಬರ್ಗೆ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ನಾವು ಬೇರೆ ನಂಬರ್ಗೆ ರೀಚಾರ್ಜ್ ಮಾಡೋದು ಹೆಂಗೆ ಅಂತ ನೋಡೋಣ. ಇಲ್ಲೇ ಸ್ಕ್ರೋಲ್ ಮಾಡಿದ್ರೆ ರೀಚಾರ್ಜ್ ಅಂತ ಬರುತ್ತೆ ನೋಡಿ. ಸರಿ, ರೀಚಾರ್ಜ್ ಅಂತ ಇದೆ ನೋಡಿ. ಸೊ ಇಲ್ಲಿ ನಾವು ರೀಚಾರ್ಜ್ ಫಾರ್ ಎ ಫ್ರೆಂಡ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಬೇಕು ಬೇರೆ ನಂಬರ್ಗೆ ರೀಚಾರ್ಜ್ ಮಾಡಬೇಕಂದ್ರೆ. ನಮ್ಮ ನಂಬರ್ಗೆ ರೀಚಾರ್ಜ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಹೋಮ್ ಪಕ್ಕ ರೀಚಾರ್ಜ್ ಅಂತ ಇದೆ ನೋಡಿ. ಸೊ ಆ ಒಂದು ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ನಿಮ್ಮ ನಂಬರಿಗೆ ರೀಚಾರ್ಜ್ ಮಾಡ್ಕೊಬೋದು. ಸೊ ಇದಿಷ್ಟು ಒಂದು ಮಾಹಿತಿ. ಈಗ ರೀಚಾರ್ಜ್ ಫಾರ್ ಎ ಫ್ರೆಂಡ್, ನಾನು ಇನ್ನೊಬ್ಬರಿಗೆ ರೀಚಾರ್ಜ್ ಮಾಡ್ತೀನಿ, ಎರಡು ಪ್ರೊಸೀಜರ್ ಸೇಮ್ ಇರುತ್ತೆ. ಇಲ್ಲಿ ಡೈರೆಕ್ಟಾಗಿ ಪ್ಲಾನ್ಸ್ ಎಲ್ಲ ಬರುತ್ತೆ, ಅಲ್ಲಿ ನಂಬರ್ ಹಾಕಿದ ಮೇಲೆ ಪ್ಲಾನ್ಸ್ ಬರುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ. ಓಕೆನಾ? ನಾನು ರೀಚಾರ್ಜ್ ಫಾರ್ ಅ ಫ್ರೆಂಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡ್ಕೊತೀನಿ ಜಿಯೋ ನಂಬರಿಂದು. ಓಕೆನಾ? ಈ ಒಂದು ನಂಬರನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈಗ ಇದೊಂದು ಜಿಯೋ ಫೋನ್ ಆಗಿದೆ, ನಾನು ಜಿಯೋ ಫೋನಿಗೆ ರೀಚಾರ್ಜ್ ಮಾಡ್ತಿರೋದು. ಇಲ್ಲಿ ಯಾವುದೇ ಪ್ಲಾನ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು ಬೇರೆ ಯಾವುದೇ ನಾರ್ಮಲ್ ಜಿಯೋ ಕಸ್ಟಮರಿಗೆ. ಇದು ಈಗ ನಾನು ಹಾಕಿದ ನಂಬರ್ ಬಂದುಬಿಟ್ಟು ಬರೀ ಜಿಯೋ ಫೋನಿದ್ದು. ಈಗ ಜಿಯೋ ಫೋನಿಗೆ ನಾನು ಒಂದು 75 ರುಪಾಯಿ ರೀಚಾರ್ಜನ್ನು ಮಾಡಿ ತೋರಿಸ್ತೀನಿ. ಓಕೆನಾ? ಈಗ ಇಲ್ಲಿರೋದೆಲ್ಲ ಬೇರೆ ನಂಬರ್ಗೆ ವರ್ಕ್ ಆಗುತ್ತೆ, ಬಟ್ ನಮ್ಮ ಹತ್ರ ಈಗ ರೀಚಾರ್ಜ್ ಮಾಡ್ತಿರೋದು ಜಿಯೋ ಫೋನು. ನೀವು ಸೆಲೆಕ್ಟ್ ಮಾಡುವಾಗ ಇಲ್ಲಿ ಪಾಪ್ಯುಲರ್ ಪ್ಲಾನಲ್ಲಿ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಜಿಯೋ ಫೋನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತೆ 75 ರುಪಾಯಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಬೈ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆನಾ? ಈಗ ಇಲ್ಲಿ ನಾನು ನಮ್ಮ ಒಂದು ಅದೇ ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಹೇಗೆ ರೀಚಾರ್ಜ್ ಮಾಡೋದಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬ್ಯಾಕ್ ಬರ್ತೀನಿ. ಪ್ರೊಸೀಡು. ಬ್ಯಾಕ್ ಬಂದರೆ ಈ ರೀತಿ ಫಸ್ಟಿಂದ ಮಾಡಬೇಕಾಗತ್ತೆ. ಪ್ಲ್ಯಾನ್ಸು, ಜಿಯೋ ಫೋನು, 75 ರುಪಾಯಿ ಪ್ಲ್ಯಾನು, ಬೈ. ಓಕೆನಾ? ಈಗ ನಾನು ಇಲ್ಲಿ ಡೆಬಿಟ್ ಆರ್ ATM ಕಾರ್ಡ್ ಅಂತ ಇದೆಯಲ್ವಾ, ಸೊ ಆ ಒಂದು ಕಾರ್ಡ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮ್ಮ ಒಂದು ಕಾರ್ಡ್ನ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಸೊ ದಟ್ಸ್ ವೈ, ಸಾರಿ, ಇದೊಂದು ಅವಾಗವಾಗ ಸಜೆಷನ್ ಟೈಮ್ ಔಟ್ ಆಗ್ತಾ ಇರುತ್ತೆ. ಮತ್ತೆ ಲಾಗಿನ್ ಮಾಡಿಕೊಂಡು ಕಾರ್ಡ್ ನಂಬರನ್ನು ತಗೊಳ್ತೀನಿ. ಕಾಪಿ ಕಾರ್ಡ್ ಡೀಟೇಲ್ಸ್.
ಜಿಯೋ ಆ್ಯಪ್ನ ಓಪನ್ ಮಾಡಬೇಕಾಗಿತ್ತು. ಜಿಯೋ ಆ್ಯಪ್ನಲ್ಲಿ ಒಂದು ಕಾರ್ಡ್ ನಂಬರನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಐ ಥಿಂಕ್ ಈ ಥರ ಪೇಸ್ಟ್ ಮಾಡಿದ್ರೆ ತೊಕೊಳ್ಳಲ್ಲ ಅನಿಸುತ್ತೆ. ನಾವೇನು ಮಾಡಬೇಕಂದ್ರೆ ಕಾರ್ಡ್ ನಂಬರನ್ನು ಟೈಪ್ ಮಾಡಬೇಕು. ಇದನ್ನು ಕ್ಲೋಸ್ ಮಾಡಿ 4336200 4336200 ಹಂಗೆ ಹಾಕಿದ್ದು ಕಾರ್ಡ್ ನಂಬರ್ ಸೆಲೆಕ್ಟ್ ಆಗ್ತಿದೆ ನೋಡಿ. ಕಾಪಿ ಪೇಸ್ಟ್ ಮಾಡಬಾರ್ದು ಇವತ್ತು. ನಂತರ 3571928737 3571928737 ಓಕೆ, ಕಾರ್ಡ್ ನಂಬರ್ ಕಂಪ್ಲೀಟೆಡ್ ಅಂತ ಅನಿಸುತ್ತೆ. ಸೊ ಈ ಒಂದು ಕಾರ್ಡ್ ನಂಬರ್ ಏನಿದೆ, ಈ ರೀತಿ ಎ ಟಿ ಎಮ್ ಕಾರ್ಡ್ ಇದ್ದರೆ ಅದರಲ್ಲಿ 16 ಡಿಜಿಟ್ ಏನಿದೆ ಅದೊಂದು ನಿಮ್ಮ ಎ ಟಿ ಎಮ್ ಕಾರ್ಡ್ ನಂಬರ್ ಆಗಿರುತ್ತೆ. ಮತ್ತು ಕೆಳಗಡೆ ನಿಮ್ಮ ಒಂದು ಹೆಸರು ಏನಿದೆ ಅದನ್ನು ನೀವು ಆ್ಯಸ್ ಇಟ್ ಈಸ್ ಹಾಗೆ ಟೈಪ್ ಮಾಡಬೇಕು. ನೇಮ್ ಆನ್ ದ ಕಾರ್ಡು, ಸೊ ಮಂಜುನಾಥ್ ಅಂತ ಇದೆ, ಮಂಜುನಾಥ್ ಟೈಪ್ ಮಾಡ್ಕೊತಿದ್ದೀನಿ. ಓಕೆ, ನೆಕ್ಸ್ಟು ನಿಮ್ಮೊಂದು ಕಾರ್ಡ್ನ ಎಕ್ಸ್ಪೈರಿ ಮಂತು, ಆ ಒಂದು ಕಾರ್ಡ್ನ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ, ಆ ಒಂದು ಎಕ್ಸ್ಪೈರಿ ಮಂತನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾಯಿದ್ದೀನಿ. 4ನೇ ತಿಂಗಳು ನಾನೊಂದು ಕಾರ್ಡ್ ಎಕ್ಸ್ಪೈರಿ ಆಗುತ್ತೆ. ನೆಕ್ಸ್ಟು ಎಕ್ಸ್ಪೈರಿ ಇಯರ್, 2022ಕ್ಕೆ ನನ್ನೊಂದು ಕಾರ್ಡ್ ಎಕ್ಸ್ಪೈರಿ ಆಗುತ್ತೆ. ಎಕ್ಸ್ಪೈರಿ ನಂಬರ್ ಕೂಡ ಪಕ್ಕದಲ್ಲಿರುತ್ತೆ ನೋಡಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ CVV ಕೋಡ್, ಅದು ನಿಮ್ಮ ಕಾರ್ಡ್ನ ಹಿಂದುಗಡೆ ಇರುತ್ತೆ, ಮೂರು ನಂಬರ್ಸ್ ಇರುತ್ತೆ. ಸೊ ಆ ಒಂದು 3 ನಂಬರ್ಸನ್ನು ನೀವು ಎಂಟರ್ ಮಾಡಬೇಕಾಗತ್ತೆ, 126, ಅದನ್ನು CVV ಅಂತಾರೆ. ಆಮೇಲೆ ಪೇ ಮೇಲೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆನಾ, ಪೇ ಮೇಲೆ ಕ್ಲಿಕ್ ಮಾಡಿದ್ದು ನಿಮ್ಮ ಒಂದು ನಂಬರಿಗೆ OTP ಬರುತ್ತೆ, ಆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕು. ನೀವಿಲ್ಲಿ ನೋಡ್ಕೊಬೋದು OTP ಬಂದಿದೆ, ಅದನ್ನು ಕಾಪಿ ಮಾಡ್ಕೊತಾಯಿದ್ದೀನಿ. ಇಲ್ಲಿ ನಾನು OTP ಮೇಲೆ ಅದನ್ನು ಪೇಸ್ಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಮೊಬೈಲ್ಗೆ ನೀವು ಆಟೋಮೆಟಿಕ್ಕಾಗಿ ರೀಚಾರ್ಜ್ ಮಾಡ್ಕೊಳ್ಬಹುದು. ಸೊ ನೀವಿಲ್ಲಿ ಸ್ಕ್ರೀನಲ್ಲಿ ನೋಡ್ಕೊಬೋದು. ಈಗ ನೀವು ನಿಮ್ಮ ಒಂದು ನಂಬರ್ಗೆ ಈಸಿಯಾಗಿ ರೀಚಾರ್ಜ್ ಮಾಡ್ಕೊಂಡಿದ್ದೀರಾ. ಇದೇ ರೀತಿ ನೀವು ಬೇರೆ ಯಾವುದೇ ನಂಬರ್ಗೂ ರೀಚಾರ್ಜ್ಗಳನ್ನು ಈಸಿಯಾಗಿ ಮಾಡ್ಕೊಬಹುದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.